ಬಳ್ಳಾರಿಯ ಸೆಂಟ್ರಲ್ ಜೈಲ್ನಲ್ಲಿರುವಂತಹ ನಟ ದರ್ಶನ್ ಅವರನ್ನ ನೋಡಲಿಕ್ಕೆ ಅವರ ತಾಯಿ ಮೀನಾ ಅವರು ಇವತ್ತು ಆಗಮಿಸಿದ್ರು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಭೇಟಿಯಾಗಿದ್ದಾರೆ ತಾಯಿ ಮೀನಾ. ಬಳ್ಳಾರಿಗೆ ಶಿಫ್ಟ್ ಆದ ನಂತರ ಮೊದಲ ಬಾರಿಗೆ ದರ್ಶನ್ ಭೇಟಿಯಾಗಿದ್ದಾರೆ. ತಾಯಿ ಮೀನಾ ತೂಗುದೀಪ್ ಅವರನ್ನ ಕಂಡು ದರ್ಶನ್ ಭಾವುಕರಾಗಿದ್ದಾರಂತೆ. ತಾಯಿಯನ್ನ ಕಂಡು ದರ್ಶನ್ ಕಣ್ಣೀರು ಹಾಕಿದ್ದಾರೆ. ಮಗನನ್ನ ಕಂಡು ಕೂಡ ತಾಯಿ ಕಣ್ಣೀರಿಟ್ಟಿದ್ದಾರೆ. ಜೈಲಿನಲ್ಲಿರುವಂತಹ ದರ್ಶನ್ಗೆ ಧೈರ್ಯವನ್ನು ತುಂಬಿದ್ದಾರೆ ತಾಯಿ ಮೀನಾ. ಮನೆಯಿಂದ ತಂದಿದ್ದಂತಹ ತಿಂಡಿ ಡ್ರೈ ಫ್ರೂಟ್ಸ್ ಅನ್ನ ಕುಟುಂಬಸ್ಥರು ದರ್ಶನ್ಗೆ ಕೊಟ್ಟಿರುವಂಥದ್ದು ಎಲ್ಲ ಅಂದ್ಕೊಂಡಂತಾಗಿದ್ರೆ ಕಳೆದ ವಾರವೇ ಬರಬೇಕಿತ್ತು ಮೀನಾ ಅವರು, ಬಟ್ ಆಗಿರಲಿಲ್ಲ. ವಿಜಯಲಕ್ಷ್ಮಿ ಅವರು ಭೇಟಿ ಕೊಟ್ಟು ಹೋದ ಬಳಿಕ ಇವತ್ತು ಮೀನಾ ಅವರ ಆಗಮನವಾಗಿದೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಬಂದಿದ್ರು. ಈ ಸಂದರ್ಭದಲ್ಲಿ ಜೈಲಿನಲ್ಲಿರುವ ಕೊಲೆಯ ಆರೋಪವನ್ನು ಎದುರಿಸ್ತಾ ಇರುವಂತಹ ದರ್ಶನ್ಗೆ ತಾಯಿ ಮೀನಾ ಅವರು ಧೈರ್ಯದ ಮಾತುಗಳನ್ನು ಆಡಿದಾರಂತೆ. ಗಟ್ಟಿಯಾಗಿರು ಅನ್ನುವಂತಹ ಮಾತುಗಳನ್ನು ಆಡಿದಾರಂತೆ. ಮಗನ ಈ ಸ್ಥಿತಿಯನ್ನು ಕಂಡು ಮೀನಾ ಕಣ್ಣೀರಿಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಹೊರಗಡೆ ಕಟೌಟ್ನಲ್ಲಿ ನೋಡ್ತಾ ಇದ್ರು, ಟಿ ವಿಯಲ್ಲಿ ನೋಡ್ತಾ ಇದ್ರು, ಸಿನಿಮಾ ಥಿಯೇಟರ್ನಲ್ಲಿ ನೋಡ್ತಾ ಇದ್ರು. ಈಗ ಜೈಲಿನಲ್ಲಿ ನೋಡಬೇಕಾದಂತಹ ಪರಿಸ್ಥಿತಿ ಬಂದಿದೆ.